ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕ ಸ್ಟೈಲ್ ರಾಗಿ ಖಾರದ ಪಡ್ಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ರಾಗಿನ ರುಬ್ಬಿಟ್ಟು ಅದಕ್ಕೆ ಮಸಾಲೆ ಹಾಕಿ ಮಾಡುವಂಥ ವಿಶೇಷವಾದ ಮಸಾಲ ಪಡ್ಡು. ಪಡ್ಡು ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. 1 ಕಪ್ಪು ರಾಗಿ, 1/4 ಕಪ್ನಷ್ಟು ದೋಸೆ ಅಕ್ಕಿ ಮತ್ತು 1 ಸ್ಪೂನು ಮೆಂತ್ಯ. ಫಸ್ಟ್ ಇವಾಗ ರಾಗಿ, ಅಕ್ಕಿ ಮತ್ತು ಮೆಂತ್ಯನ ಕ್ಲೀನಾಗಿ 1-2-3 ಸಲ ತೊಳಿಬೇಕು. ಫ್ರೆಂಡ್ಸ್, ರಾಗಿಯಲ್ಲಿ ತುಂಬ ಕೊಳೆ ಇರುತ್ತೆ, ಹಾಗಾಗಿ ಚೆನ್ನಾಗಿ 1-3 ಸಲ ತೊಳಿರಿ. ಆಮೇಲೆ ನೀರು ಹಾಕಿಬಿಟ್ಟು 1-5-6 ಗಂಟೆ ಚೆನ್ನಾಗಿ ನೆನೆಸ್ಬೇಕು. ನಾನಿಲ್ಲಿ ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ರಾಗಿ ಅಕ್ಕಿ ಮೆಂತ್ಯ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡ್ರಲ್ಲಿ ನೈಸಾಗಿ ರುಬ್ಬಿ 1-4-5 ಗಂಟೆವರೆಗೂ ಹಿಟ್ಟನ್ನು ಪರ್ಮೆಂಟ್ ಆಗುವವರೆಗೂ ಬಿಡಬೇಕು. ಫ್ರೆಂಡ್ಸ್, ರಾಗಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನೆನೆ ಹಾಕಿ ರಾತ್ರಿ ರುಬ್ಬಿಡಿ. ಈ ರಾಗಿ ಹಿಟ್ಟು ಬೇಗ ಹುಳಿ ಬರುತ್ತೆ, ಅದಕ್ಕೆ ಆದಷ್ಟು ಸ್ವಲ್ಪ ರಾತ್ರಿ ಲೇಟಾಗಿ ರುಬ್ಬಿ. ಹಿಟ್ಟು ಚೆನ್ನಾಗಿ ಹುಳಿ ಬಂದ ನಂತರ ಇದರಲ್ಲಿ ಯಾವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಇವಾಗ 1 ಕಡಾಯಿನ ಬಿಸಿ ಮಾಡೋಕ್ಕಿಡಿ. ನಂತರ ಅದರಲ್ಲಿ 1-2-3 ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಸ್ಪೂನ್ ಜೀರಿಗೆ, 1/4 ಟೀಸ್ಪೂನಷ್ಟು ಇಂಗು ಮತ್ತು ಹಸಿಖಾರ ಹಾಕಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಸ್ವಲ್ಪ ಹೊತ್ತು ಹಸಿಕಾರಣ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ. ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ 2 ಈರುಳ್ಳಿನ ಹಾಕಿ. ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿಟ್ಬಿಟ್ಟು ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಈ ರೆಸಿಪಿಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕು. ಹಸಿಕಾರದ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಈರುಳ್ಳಿನ 1-2 ನಿಮಿಷ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಇವಾಗ ಈ ಮಸಾಲೆಯನ್ನು ಫುಲ್ ತಣ್ಣಗಾಗುವವರೆಗೂ ಸೈಡಲ್ಲಿ ಎತ್ತಿಡಿ. ಇದೇ ರೀತಿ ನೀವು ಜೋಳದ ಹಿಟ್ಟಿನಿಂದ ಕೂಡ ಖಾರದ ಮಸಾಲೆ ಪಡ್ಡನ ಮಾಡ್ಬೋದು. ಅದರ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮಸಾಲೆ ಫುಲ್ ತಣ್ಣಗಾದ ನಂತರ ಈಗ ಈ ಮಸಾಲೆಯನ್ನು ಹಿಟ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಪಡ್ಡು ಹಾಕೋಣ. ಆವಾಗಲೇ ನಾನು ಪಡ್ಡಿನ ಮನೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಇವಾಗ ಚೆನ್ನಾಗಿ ಕಾಯ್ದಿದೆ. ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟಿಶ್ಯೂ ಪೇಪರ್ನಿಂದ ಚೆನ್ನಾಗಿ ಒರೆಸಿ, ನಂತರ ಹಿಟ್ಟು ಹಾಕಿ. ಆಮೇಲೆ ಎಲ್ಲ ಪಡ್ಡಿನ ಸೈಡಿಗೆ ಸ್ವಲ್ಪ ಎಣ್ಣೆ ಹಾಕಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಬಿಟ್ಟು ಪಡ್ಡನ್ನು 1-2-3 ನಿಮಿಷ ಚೆನ್ನಾಗಿ ಬೇಯಿಸಿ. ಒಂದು ಸೈಡ್ ಪಡ್ಡು ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ. ಈ ಸೈಡ್ ಕೂಡ 1-2 ನಿಮಿಷ ಪಡ್ಡನ್ನು ಚೆನ್ನಾಗಿ ಬೇಯಿಸಿ. ಫ್ರೆಂಡ್ಸ್, ಇದು ರಾಗಿ ಹಿಟ್ಟಾಗಿರೋದ್ರಿಂದ ಬೇಗ ಬೇಯಲ್ಲ, ಹಾಗಾಗಿ ಪಡ್ಡನ್ನು ಪದೇ ಪದೇ ಟರ್ನ್ ಮಾಡಿಬಿಟ್ಟು 2 ಸೈಡ್ ಚೆನ್ನಾಗಿ ಬೇಯಿಸಬೇಕು. ಪಡ್ಡು 2 ಸೈಡ್ ಚೆನ್ನಾಗಿ ಬೇಯೋಕ್ಕೆ 1-4-5 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಆರೋಗ್ಯಕರವಾದ ರಾಗಿ ಮಸಾಲೆ ಪಡ್ಡು ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿಯಾದ ಪಡ್ಡನ್ನು ಎಂಜಾಯ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ಹೆಲ್ದಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.